ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 17 ಪ್ರಕರಣಗಳು ಕೋವಿಡ್ 19 ಕ್ಕೆ ಪಾಸಿಟಿವ್ ಬಂದಿರುತ್ತೆ ಅದರಲ್ಲಿ 13 ಪ್ರಕರಣಗಳು ಕೆಆರ್ ಪೇಟೆಗೆ ಸಂಬಂಧಪಟ್ಟಿದಾಗಿರುತ್ತೆ ಮತ್ತು 4 ಪ್ರಕರಣಗಳು ಮಂಡ್ಯ ತಾಲೂಕಿಗೆ ಸಂಬಂಧಪಟ್ಟಿದಾಗಿರುತ್ತೆ ಇವರೆಲ್ಲರೂ ಕೂಡ ಮುಂಬೈನಿಂದ ಮಂಡ್ಯ ಜಿಲ್ಲೆಗೆ ಬಂದಿರುತ್ತಾರೆ ಪಿ 1210 ಪಿ 1212 ಪಿ 1213 ರಿಂದ ಪಿ 1223 ರವರೆಗೆ ಇವರೆಲ್ಲರೂ ಕೆಆರ್ಪೇಟೆ ಮೂಲತಃ ಕೆಆರ್ಪೇಟೆ ತಾಲೂಕಿನ ವಿವಿಧ ಗ್ರಾಮದವರು ಅವರು ಎಲ್ಲರೂ ಕೂಡ ಮುಂಬೈನಲ್ಲಿ ವಿವಿಧ ಭಾಗಗಳಲ್ಲಿ ಅವರು ಕೆಲಸವನ್ನು ಮಾಡಿಕೊಂಡಿರ್ತಾರೆ ಅದರಲ್ಲಿ ಪ್ರಮುಖವಾಗಿ ಸಂತಾ ಕ್ರೂಜು ನೆಹರು ನಗರ ಮತ್ತು ಮುಂತಾದ ಪ್ರದೇಶಗಳಲ್ಲಿ ಅವರು ಹಲವಾರು ವರ್ಷಗಳಿಂದ ವಾಸ ಇದ್ದು ಅವರು ದಿನಾಂಕ ಮೇ 10ನೇ ತಾರೀಕು 11ನೇ ತಾರೀಕು 12ನೇ ತಾರೀಕು ವಿವಿಧ ದಿನಾಂಕಗಳಲ್ಲಿ ಮುಂಬೈ ಪುಣೆ ಸತಾರಾ ನಿಪ್ಪಾಣಿ ಚೆಕ್ಪೋಸ್ಟ್ ಮುಖಾಂತರ ಮಂಡ್ಯ ಜಿಲ್ಲೆ ಆನೆಗುಳ ಚೆಕ್ಪೋಸ್ಟ್ಗೆ ಬಂದಿರ್ತಾರೆ ಈ 13 ಜನರ ಕಂಟ್ರೋಲ್ನ ದ್ರವವನ್ನು ನಾವು ಅವರು ಬಂದ ತಕ್ಷಣವೇ ಪರಿಶೀಲನೆ ಮಾಡಿ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಕೋವಿಡ್ 19ಕ್ಕೆ ಪರೀಕ್ಷೆಯನ್ನು ಕಳಿಸಿದ್ದು ಅದು ಕೋವಿಡ್ 19 ದೃಢಪಟ್ಟಿದೆ ಅವರೆಲ್ಲರೂ ಕೂಡ ಈಗ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ದಾಖಲುಪಡಿಸಿ ಅವರಿಗೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ದೇವೆ ಅವರೆಲ್ಲರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಇನ್ನು 4 ಪ್ರಕರಣಗಳು ಮಂಡ್ಯ ತಾಲೂಕಿಗೆ ಸಂಬಂಧಪಟ್ಟಿದ್ದಾಗಿದೆ ಅದು ಪಿ 1228ರಿಂದ 1231 ಎಂದು ಗುರುತಿಸಲಾಗಿದೆ ಇದರಲ್ಲಿ 3 ಜನ ಕುಟುಂಬಸ್ಥರಾಗಿದ್ದು ಅದರಲ್ಲಿ ಒಬ್ಬ ವ್ಯಕ್ತಿ ಅವರ ಜೊತೆಗೆ ಕೆಲಸವನ್ನು ಮಾಡ್ತಿರ್ತಾರೆ ಪಿ 1228 ಅವರು ಕೆರಗೋಡು ಅಂಚೆ ಹೋಬಳಿಯವರು ಮಂಡ್ಯ ತಾಲೂಕು ಅವರಿಗೆ ಇಟ್ಟು ರುಬ್ಬುವ ಗಿರಣಿಯಲ್ಲಿ ಅವರು ಸಹಾಯಕನಾಗಿ ಕೆಲಸವನ್ನು ಮಾಡ್ತಿರ್ತಾರೆ ಅವರು ಕೆಲಸವನ್ನು ಮಾಡ್ತಿರುವಂತಹ ಊರು ನಿತ್ಯನಗರ ಸೈಯದ್ ಮೆಹಬೂಬ್ ಚಾರ್ ಗಾಡ್ಕೋಫರ್ ಮುಂಬೈ ವೆಸ್ಟ್ ಇವರು ಮತ್ತು ಇತರರು 1229 ಮತ್ತು 31ರೊಂದಿಗೆ ಅವರ ಎಟಿಗಾ ಗಾಡಿ ಮುಖಾಂತರ 11ನೇ ತಾರೀಕು ಮುಂಬೈನ ಬಿಟ್ಟು ಬೆಳ್ಳೂರು ಕ್ರಾಸ್ಗೆ 12ನೇ ತಾರೀಕು ಬರ್ತಾರೆ ಅಲ್ಲಿಂದ ಅವ್ರನ್ನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕ್ವಾರಂಟೈನನ್ನು ಇಡಲಾಗಿತ್ತು 13ನೇ ತಾರೀಕು ಅವರ ಕಂಟ್ರೋಲ್ನ ದ್ರವವನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಅದು ದೃಢಪಟ್ಟಿರುತ್ತದೆ ಅವರು ಮಂಡ್ಯ ಮಿಮ್ಸ್ ಕಾಲೇಜ್ಗೆ ಅಡ್ಮಿಟ್ ಮಾಡಲಾಗಿದೆ ಪಿ 1229 ಇವರು ಕೂಡ ಕಿಲಾರ ಹೋಬಳಿ ಮಂಡ್ಯ ತಾಲೂಕಿನವರು ಇವರು ಇಟ್ಟು ರುಬ್ಬುವ ಗಿರಣಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರು ಮಂಡ್ಯದಲ್ಲಿ ವಾಸ ಇರುವುದು ನಿತ್ಯನಗರ ಮುಂಬೈ ವೆಸ್ಟ್ ಇವರು ಹೆಂಡತಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಮುಂಬೈನಲ್ಲಿ ವಾಸ ಇರ್ತಾರೆ ಈಗಾಗಲೇ ಹೇಳಿದಾಗೆ ಅವರು ಎರ್ಟಿಗಾ ಗಾಡಿನಲ್ಲಿ 11ನೇ ತಾರೀಕು ಮುಂಬೈ ಬಿಟ್ಟು ಅವರು 12ನೇ ತಾರೀಕಿಗೆ ಬಂದಿರ್ತಾರೆ 13ನೇ ತಾರೀಕು ಅವರ ಗಂಟಲಿನ ದ್ರವದ ಪರೀಕ್ಷೆಯನ್ನು ಮಾಡಿಸಿದಾಗ ಅದು ಪಾಸಿಟಿವ್ ಬಂದಿರುತ್ತೆ ಅದಕ್ಕೆ ಅವರಿಗೆ ಚಿಕಿತ್ಸೆಯನ್ನು ನಾವು ಕೊಡ್ತಾ ಇದ್ದೇವೆ ಇವರು ಪಿ 1230 ಮತ್ತು ಪಿ 1231ರ ತಂದೆಯಾಗಿರ್ತಾರೆ ಪಿ 1230 ಇವರು 8 ವರ್ಷದ ಹೆಣ್ಣು ಮಗುವಾಗಿದ್ದು 2ನೇ ತರಗತಿಯಲ್ಲಿ ಮುಂಬೈನಲ್ಲಿ ಓದ್ತಾ ಇರುತ್ತೆ ಇವರು ಕೂಡ ಕಿರಾರ ಹೋಬಳಿ ಮಂಡ್ಯ ತಾಲೂಕಿನವರು ಇವರ ತಂದೆಯೊಂದಿಗೆ ಮತ್ತು ಇವರ ತಂಗಿಯೊಂದಿಗೆ ಇವರು ಬಂದಿರ್ತಾರೆ ಎರ್ಟಿಗಾ ಕಾರ್ನಲ್ಲಿ ಇವ್ರದ್ದು ಕೂಡ 13ನೇ ತಾರೀಕು ಗಂಟಲಿನ ದ್ರವ ಮಾಡಿದಾಗ ಪಾಸಿಟಿವ್ ಬಂದಿರುತ್ತೆ ಮತ್ತು ಪಿ 1231 8 ವರ್ಷದ ಮಗು ಇದು ಇವರು ಕೂಡ ತಮ್ಮ ತಂದೆ ಮತ್ತು ಸಹೋದರಿಯೊಂದಿಗೆ ಎರ್ಟಿಗಾ ಕಾರ್ನಲ್ಲಿ 11ನೇ ತಾರೀಕು ಮುಂಬೈ ಬಿಟ್ಟು
ಇಲ್ಲಿ 12ನೇ ತಾರೀಕು ಬಂದಿರ್ತಾರೆ 13ನೇ ತಾರೀಕು ಗಂಟಲಿನ ದ್ರವವನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಪಾಸಿಟಿವ್ ಇರ್ತಾರೆ ಒಟ್ಟಾರೆಗೆ ಈ ದಿವಸ 17 ಪ್ರಕರಣಗಳು ಬಂದಿರುತ್ತೆ ಅದರಲ್ಲಿ 13 ಪ್ರಕರಣಗಳು ಕೆಆರ್ಪೇಟೆ 4 ಪ್ರಕರಣಗಳು ಮಂಡ್ಯ ಜಿಲ್ಲೆಗೆ ಮಂಡ್ಯ ತಾಲೂಕಿಗೆ ಸಂಬಂಧಪಟ್ಟಿದ್ದಾಗಿದ್ದು ಇವರೆಲ್ಲರೂ ಕೂಡ ಮುಂಬೈನಿಂದ ಬಂದವರಾಗಿರ್ತಾರೆ ಇವರೆಲ್ಲರನ್ನೂ ಕೂಡ ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಿ ಅವರಿಗೆ ನಿಯಮಾನುಸಾರ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಎಲ್ಲರೂ ಕೂಡ ಸ್ಪಂದಿಸ್ತಾ ಇದ್ದಾರೆ ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಕರಣಗಳು ಜಾಸ್ತಿ ಆಗಿದ್ದರೂ ಕೂಡ ಆ ಪ್ರಕರಣಗಳನ್ನ ಯಾವ ರೀತಿ ಎದುರಿಸಬೇಕು ಮತ್ತು ಸಮರ್ಥಕವಾಗಿ ಯಾವುದೇ ಸಮಸ್ಯೆ ಆಗದ ಹಾಗೆ ಅವರಿಗೆ ಚಿಕಿತ್ಸೆಯನ್ನು ನೀಡೋದಕ್ಕೆ ಸರ್ಕಾರದ ನಿರ್ದೇಶನದಂತೆ ಜಿಲ್ಲಾಡಳಿತ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಮಿಮ್ಸ್ ಆಸ್ಪತ್ರೆಯಲ್ಲಿ ಉತ್ತಮ ಒಂದು ವೈದ್ಯರ ತಂಡ ಕೆಲಸವನ್ನು ನಿರ್ವಹಣೆ ಮಾಡುತ್ತಿದ್ದು ಅವರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡೋದಕ್ಕೆ ಸಿದ್ಧರಿದ್ದಾರೆ ನಾನು ಸಾರ್ವಜನಿಕರಲ್ಲಿ ಕೋರ್ಕೊಳ್ಳೋದು ಏನಂದರೆ ದಯವಿಟ್ಟು ಈಗ ಲಾಕ್ಡೌನ್ ರಿಲ್ಯಾಕ್ಸೇಷನ್ ಆಗ್ತಿರೋದ್ರಿಂದ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಮಾಸ್ಕನ್ನು ಕಡ್ಡಾಯ ಉಪಯೋಗಿಸ್ಕೊಳ್ಬೇಕು ಸ್ಯಾನಿಟೈಸರನ್ನು ಕಾಲಾನುಕಾಲಕ್ಕೆ ಉಪಯೋಗಿಸ್ಕೊಳ್ಬೇಕು ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಅವರು ಹೊರಗಡೆ ಬಂದು ತಮ್ಮ ಪ್ರಯಾಣವನ್ನು ಮಾಡಬೇಕು ಮತ್ತು ಈಗ ಬಾಂಬೆಯಿಂದ ಯಾರು ಬರ್ತಾ ಇದ್ದಾರೆ ಮತ್ತು ಇತರ ರಾಜ್ಯಗಳಿಂದ ಯಾರು ಬರ್ತಾ ಇದ್ದಾರೆ ಅವರೆಲ್ಲರನ್ನೂ ಕೂಡ ಚೆಕ್ಪೋಸ್ಟ್ನಲ್ಲಿ ಪರಿಶೀಲನೆ ಮಾಡಿ ಕ್ವಾರಂಟೈನ್ ವ್ಯವಸ್ಥೆಗೆ ನಾವು ಇಡ್ತಾ ಇದ್ದೇವೆ ಈ ಕ್ವಾರಂಟೈನ್ ವ್ಯವಸ್ಥೆ ಮಾಡೋದಕ್ಕೆ ಸಾರ್ವಜನಿಕರೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಸಹಕರಿಸಬೇಕಾಗಿರುತ್ತೆ ಏಕೆಂದರೆ ಕ್ವಾರಂಟೈನ್ ಮಾಡದೆಯೇ ಅವರೇನಾದರೂ ಸೋಂಕಿತರು ಗ್ರಾಮಕ್ಕೆ ಬಂದು ವಾಸ ಇತ್ತು ಅಂದರೆ ಅಲ್ಲಿ ಸೋಂಕು ಜಾಸ್ತಿ ಪ್ರಮಾಣದಲ್ಲಿ ಹರಡುವ ಸಾಧ್ಯತೆ ಇರುತ್ತೆ ಅದರಿಂದ ಕ್ವಾರಂಟೈನ್ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳು ಎಲ್ಲೆಲ್ಲಿ ಪ್ರದೇಶವನ್ನು ಗುರುತಿಸ್ತಾರೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಬೇಕು ಮತ್ತು ಈ ಕೊರೋನಾ ಹೋರಾಟದಲ್ಲಿ ಸಮರ್ಥವಾಗಿ ಎದುರಿಸಲು ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಕೋರ್ಕೊಳ್ತಾ ಇದ್ದಾನೆ ಇದರ ಜೊತೆಗೆ ಇನ್ನೂ ಸಂತೋಷದಾಯಕ ವಿಷಯ ಅಂದರೆ ಈ ದಿವಸ 2 ಪೇಷಂಟ್ಸು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಅದರಲ್ಲಿ ಬಾಂಬೆಯಿಂದ ಬಂದಂತಹ ಒಂದು ಪ್ರಕರಣ ಮತ್ತು ಮಳ್ಳುಳ್ಳಿಯ ಒಂದು ಪ್ರಕರಣ ಅವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅಂತ ವೈದ್ಯರು ತಿಳಿಸಿ ಅವರು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಇಲ್ಲಿಯವರೆಗೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 21 ಜನ ಡಿಸ್ಚಾರ್ಜ್ ಆಗಿದ್ದು ಮತ್ತು ಇನ್ವಿಕ್ಟೋರ್ದು ಕೂಡ ನಾವು ಪ್ರತಿ ದಿವಸ ಕೂಡ ಟೆಸ್ಟ್ ಕಳಿಸ್ತಾ ಇದ್ದೇವೆ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಕೂಡ 16 ದಿವಸ 20 ದಿವಸ ಚಿಕಿತ್ಸೆಯನ್ನು ಪೂರ್ಣಗೊಂಡಿರುವವರು ಗುಣಮುಕ್ತರಾಗಿರೋದು ಸಂತೋಷದಾಯಕ ವಿಷಯ ಸೊ ಈ ಕೊರೋನಾವನ್ನು ನಾವು ಸಮರ್ಥವಾಗಿ ಎದುರಿಸಬೇಕು ಅಂದರೆ ನಾವು ಧೈರ್ಯವಾಗಿರಬೇಕು ಎಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಕೂಡ ನಾವು ಉತ್ತಮ ರೀತಿಯಲ್ಲಿ ಎದುರಿಸಬೇಕು ಸಕಾರಾತ್ಮಕವಾದ ಚಿಂತನೆಯನ್ನು ಮಾಡಿಕೊಳ್ಬೇಕು ಮತ್ತು ನಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಗೊಳಿಸುವುದರ ಮುಖಾಂತರ ನಾವು ಕೊರೋನಾ ವಿರುದ್ಧ ಹೋರಾಟದಲ್ಲಿ ಗೆಲ್ಲಬಹುದಾಗಿರುತ್ತೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅವಶ್ಯಕ ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ ವಂದನೆಗಳು